ಕೊಡೋಕೆ ನಾನು ಸಿದ್ಧ ಇದ್ದೀನಿ. ಇಲ್ಲ ಏನು ಸಿಕ್ಕಿದ್ದೋ ಅದನ್ನೂ ಕೊಡಿಸ್ತೀನಿ. ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ಏನಾದರೂ ಅಭಿಪ್ರಾಯ ಕೊಡೋಕೆ ಕೊಡಿ. ಮತ್ತು ವಾಲ್ಮೀಕಿ ಜಯಂತಿ ಸಹ ಇಲ್ಲ ತಹಸೀಲ್ದಾರ್ ಆಫೀಸಲ್ಲೇ ಪದ್ಧತಿ ಪ್ರಕಾರ ಪೂಜೆ ಮಾಡಿ ಅದಕ್ಕೇನು ಮಾಡಬೇಕು ಕಾರ್ಯಗಳನ್ನು ಮಾಡಿ ನಂತರ ಅವತ್ತೇ ಡೇಟ್ ಅನೌನ್ಸ್ ಮಾಡ್ತೀನಿ. ಸ್ವಾಮೀಜಿಯವರ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಂಡು ಡೇಟ್ ಅನೌನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಸ್ವಾಮಿಗಳು ಮತ್ತು ನಮ್ಮ ಆರೋಗ್ಯ ಸಚಿವರಾದ ಎಷ್ಟು ಸಮಾಜದಲ್ಲಿ ಅವರು ಕಲಿಸ್ಕೊಂಡ ಮುಖ್ಯ ಅತಿಥಿಗಳಾಗಿ ಮಾಡಿದ್ವಿ. ಅದಕ್ಕೋಸ್ಕರ ಕಾರ್ಯಕ್ರಮ ಚೆನ್ನಾಗಿ ಅದ್ಭುತ ಮಾಡೋಣ. ವಾಲ್ಮೀಕಿ ಪುತ್ಥಳಿ ಅದೊಂದು ಮಾಡಬೇಕಂತ ಭಾಳ ಆಸೆ ಇತ್ತು. ನಮ್ಮ ಎಲ್ಲ ಇನ್ನೊಂದು ಮದುವೆ ಹಾಲು ಒಂದು ಸೆಟ್ ರೂಮ್ ಜೊತೆಗೆ ಕಟ್ಟಡಕ್ಕೆ ಬೇಕಾದಂಥ ಒಂದು ಒಂದು ಸಮಾಜದ ಒಂದು ಆಫೀಸನ್ನು ಸಹ ಅದನ್ನೇ ಮಾಡಬೇಕಂತ ಮಾಡಿದ್ವಿ. ಎಷ್ಟು ಇದೀಗ ಒಂದು ಆಫೀಸನ್ನು ಅಲ್ಲೇ ಮಾಡ್ತೀನಿ. ಇದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಯಾರಾದರೂ ಸಲಹೆ ಸೂಚನೆ ಕೊಟ್ಟರೆ ನನ್ನಲ್ಲಿ ತಪ್ಪು ಹೇಳಿದ್ರೆ ಅದನ್ನು ಸರಿಪಡಿಸ್ಬೇಕು. ಅವರು ಗಾಂಧಿ ಜಯಂತಿಯನ್ನು ಮಾಡ್ಕೊಳ್ತೀವಿ. ಅದೇ ಥರ ವಾಲ್ಮೀಕಿ ಜಯಂತಿಯನ್ನು ದಿನಾಂಕ 13 ಹಂತಕ್ಕೆ ಆಯಾ ಕಚೇರಿಗಳಲ್ಲಿ ಸರ್ಕಾರದ ನಿರ್ದೇಶನದಂತೆ ನಾವು ಮಾಡಿಕೊಳ್ಳೋಣ. ನಂತರ ಸಾಹೇಬರು ಒಂದು ಡೇಟ್ ತಿಳ್ಕೊಂಡು ಹೇಳ್ತಾರೆ, ಆ ದಿನಾಂಕದಂದು ನಾವು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಅಧಿಕಾರಿಗಳು ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟು ಆ ಜಯಂತಿನ ಅದ್ದೂರಿಯಾಗಿ ನಡೆಯುವ ಹಾಗೆ ನಾವು ನೋಡ್ಕೊಳ್ಳೋಣ. ಮತ್ತು ಯಾರಾದರೂ ಈ ಜಯಂತಿ ಬಗ್ಗೆ ಏನು ಸಲಹೆ ಸೂಚನೆಗಳನ್ನು ನೀಡೋದಿದ್ದರೆ ತಾವು ಕೊಡಿ ಅಂತ ಹೇಳಿ ಕೇಳ್ಬೋದು.